ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗಾಗಲೇ ನಿಮಗೆ ಹಳೆ ಮನೆ ಬಿಟ್ಟು ಬರಬೇಕಾದ್ರೆ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಹಾಗೆ ಹೊಸ ಮನೆಗೆ ಬರುವಂಥ ಸಂದರ್ಭದಲ್ಲಿ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ ಈಗಾಗಲೇ ನಾನು ನಿಮಗೆ ಗಂಗೆ ಪೂಜೆ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಇಂದು ನಾನು ನಿಮಗೆ ಹೊಸ ಮನೆಗೆ ಹೋದಾಗ ನಾವು ಯಾವ ರೀತಿಯ ಹಾಲು ಉಗಿಸ್ಬೇಕಾದ್ರೆ ನಾವು ಏನೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ ಹೀಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ನಾವು ಮೊದಲು ನಿಮಗೆ ಇನ್ನೊಂದು ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಯಾರಾದರೂ ಗರ್ಭಿಣಿಯರಿದ್ದರೆ ಹೊಸ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಇದ್ರೆ ಹೋಗೋದಕ್ಕೆ ಬರೋದಿಲ್ಲ ಹಾಗಾಗಿ ಅದನ್ನ ನೀವು ತಪ್ಪಿಸಿ ಆಫ್ಟರ್ ಡೆಲಿವರಿ ನೀವು ಮಗು ಆದಮೇಲೆ ನೀವು ಹೊಸ ಮನೆಗೆ ಹೋಗ್ಬೋದು ನೋಡಿ ಹೊಸ ಮನೆಯಲ್ಲಿ ನೀವು ಒಲೆ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಪುಟ್ಟದಾದ ಒಂದು ರಂಗೋಲಿ ಹಾಕೋಬೇಕಾಗುತ್ತೆ ನೋಡಿ ಹಾಗೆಯೇ ನೀವು ನಿಮಗೆ ಒಂದು ಸಣ್ಣದಾಗಿ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ ಈಗ ಹೊಸ ಮನೆಗೆ ಹೋಗಬೇಕಾದ್ರೆ ನಾವು ಮುಖ್ಯ ದ್ವಾರಕ್ಕೆ ಮಾವಿನ ಸೊಪ್ಪನ್ನು ಕಟ್ಟೋದನ್ನು ಮರೆಯೋ ಹಾಗಿಲ್ಲ ಯಾಕಂತಂದ್ರೆ ಮಾವಿನ ಎಲೆಗಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿ ಇರುತ್ತೆ ಹಾಗಾಗಿ ಮುಖ್ಯ ದ್ವಾರಕ್ಕೆ ಮಾವಿನ ಸೊಪ್ಪು ಹಾಗೆಯೇ ಹೂವಿಂದ ಅಲಂಕಾರ ಮಾಡೋದು ಅಂದರೆ ಹಾರ ಮಾಡಿ ಹಾಕೋದು ಇದೆಲ್ಲವನ್ನೂ ನಾವು ಮಾಡಲೇಬೇಕಾಗುತ್ತೆ ಹಾಗೆಯೇ ನಾವು ಹೊಸ್ತಿಲ ಬಳಿ ಕೂಡ ಎರಡು ದೀಪವನ್ನು ಹಚ್ಚಿಟ್ಟು ರಂಗೋಲಿ ಹಾಕೋದು ನಿಮಗೆ ಗೊತ್ತೇ ಇದೆ ದೀಪ ಹಚ್ಚಿಟ್ಟು ಅದರ ನಂತರ ನೀವು ಮನೆ ಮನೆಯನ್ನು ಮನೆ ಒಳಗೆ ನೀವು ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬ ಸೂಕ್ತವಾದದ್ದು ಮನೆ ಒಳಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇರ್ತೀರಿ ಮೊದಲು ನಾವು ದೀಪವನ್ನು ಹಚ್ಚಲೇಬೇಕು ನೀವು ಹೊರಭಾಗದಿಂದ ನೀವು ದೇವರ ಫೋಟೋ ಮತ್ತು ಗಂಗೆಯನ್ನು ತೆಗೆದುಕೊಂಡು ಬಂದಿರ್ತೀರಿ ಅದನ್ನ ದೇವರ ಮನೆ ಒಳಗೆ ಇಟ್ಟು ಅದರ ನಂತರ ನೀವು ದೀಪವನ್ನು ಹಚ್ಚಿ ಆಮೇಲೆ ನೀವು ಬೇರೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅದನ್ನ ನೀವು ಮಾಡಿಕೊಂಡ್ರೆ ತುಂಬ ಸೂಕ್ತವಾದದ್ದು ಈಗಾಗಲೇ ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಹಾಗೆ ನೋಡಿ ನಾನು ಒಲೆ ಮೇಲೆ ನಾನು ಒಂದು ಪುಟ್ಟದತ್ತ ರಂಗೋಲಿ ಹಾಕ್ತಾ ಇದ್ದೇನೆ ನಿಮ್ಮ ಒಂದು ಕ್ರಿಯೇಟಿವಿಟಿ ಯಾವ ರಂಗೋಲಿ ಬೇಕಾದರೂ ಹಾಕ್ಬೋದು ಹೀಗೆ ಹಾಕಬೇಕು ಹಾಗೆ ಹಾಕಬೇಕು ಆ ಥರ ಏನಿಲ್ಲ ಯಾವ ತರ ಬೇಕಾದ್ರೂ ನೀವು ರಂಗೋಲಿ ಹಾಕೊಂಡು ಅದರ ನಂತರ ನೀವು ಪಾತ್ರೆ ಬಗ್ಗೆ ಹೇಳಬೇಕು ಅಂತಂದ್ರೆ ಆದಷ್ಟು ಹೊಸ ಪಾತ್ರೆನೇ ಪಾತ್ರೆಗಳು ಆದರೂ ಕೂಡ ನೀವು ಹೊಸ ಮನೆಗೆ ಬರಬೇಕಾದ್ರೆ ಹೊಸದಾದ ಒಂದು ಪಾತ್ರೆಯನ್ನು ತೆಗೆದುಕೋಬೇಕು ಈ ಪಾತ್ರೆ ತೆಗೆದುಕೋಬೇಕಾದ್ರೆ ನೀವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಈಗ ನೀವು ಅರ್ಧ ಲೀಟರ್ ಹಾಲು ಹಾಕ್ತಾ ಇದೀರಿ ಅಂತಂದ್ರೆ ಒಂದು ಲೀಟರ್ ಪಾತ್ರೆಯನ್ನು ತೆಗೆದುಕೊಂಡು ಬಂದ್ರೆ ನಿಮ್ಗೆ ಅದರಿಂದ ಉಪಯೋಗ ಆಗೋದಿಲ್ಲ ಅದು ಏನಾಗುತ್ತೆ ಅಂದ್ರೆ ಹಾಲು ಉಕ್ಕಿ ಬರೋದಿಲ್ಲ ಪಾತ್ರೆಯ ತಳದಲ್ಲೇ ಇರುತ್ತದೆ ಹಾಗಾಗಿ ಆದಷ್ಟು ದೊಡ್ಡ ಪಾತ್ರೆನ ತೆಗೆದುಕೊಳ್ಳೋಕೆ ಹೋಗಬೇಡಿ ನೀವು ಎಷ್ಟು ಹಾಲನ್ನು ಕಾಯಿಸ್ತಾ ಇದ್ದೀರಿ ಅನ್ನೋ ಪ್ರಮಾಣದಲ್ಲಿ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಪಾತ್ರೆಯನ್ನು ತೆಗೆದುಕೊಂಡು ಬನ್ನಿ ಹಾಗೆಯೇ ನಾನು ನಂತರದಲ್ಲಿ ನೋಡಿ ಪಾತ್ರೆ ಅಂತ ಬಂದಾಗ ಸ್ಟೀಲು ಸಾಮಾನ್ಯವಾಗಿ ಉಪಯೋಗಿಸ್ಕೊಳ್ತೀವಿ ಇಲ್ಲ ಅಂತಂದರೆ ಹಿತ್ತಾಳೆ ಉಪಯೋಗಿಸ್ಕೋಬೋದು ಕೆಲವೊಬ್ಬರು ತುಂಬ ಅನುಕೂಲ ಇದ್ದಂಥವ್ರು ಬೆಳ್ಳಿ ಪಾತ್ರೆನೂ ಉಪಯೋಗಿಸ್ಕೊಳ್ತಾರೆ ಕೆಲ ಇಲ್ಲ ಅಂತಂದರೆ ಹಿತ್ತಾಳೆ ಪಾತ್ರೆನೂ ಕೂಡ ಉಪಯೋಗಿಸ್ಕೋಬೋದು ತುಂಬ ಸಾಂಪ್ರದಾಯಿಕವಾದ ರೀತಿಯಲ್ಲಿ ಇಂದಿನ ಕಾಲದವರು ಇಟ್ಕೊಂಡಿರ್ತಾರೆ ಪಾತ್ರೆಗಳನ್ನ ಹಾಲು ಉಗ್ಸೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆಲ್ಲ ನೀವು ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಅದರಲ್ಲೂ ನೀವು ಅದನ್ನು ಉಪಯೋಗಿಸ್ಕೋಬೋದು ಈಗ ಅವನ್ನೆಲ್ಲ ಹೊಸದಾಗಿ ನಾವು ತೆಗೆದುಕೊಂಡು ಬಂದು ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಸ್ಟೀಲ್ ಪಾತ್ರೆನ ನಾವು ಅದಕ್ಕೆ ಉಪಯೋಗಿಸ್ಕೋಬೋದು ನೋಡಿ ಎಲ್ಲ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತೆ ಇದಿಷ್ಟು ಆದ ನಂತರ ನಾವು ಹೊಸ ಪಾತ್ರೆಯನ್ನು ತೆಗೆದುಕೋಬೇಕು ಹೊಸ ಪಾತ್ರೆಗೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ನಾವು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿಯಾಗಿ ಹೊಸ ಪಾತ್ರೆಗೆ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಂಡು ಈಗ ನಾನು ಈ ಪಾತ್ರ ಒಳಗೆ ಈ ಪಾತ್ರ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಒಂದು ಲೀಟರ್ ಅಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ ಹಾಗೆ ನೋಡಿ ನಿಮಗೆ ಗೃಹ ಪ್ರವೇಶದ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡಬೇಕು ಈಗ ನೀವು ಹೊಸ ಮನೆಗೆ ಹೋಗಿದ್ರಿ ಹಾಲನ್ನೆಲ್ಲ ಉಗ್ಸ್ತಿರಿ ಪೂಜೆನೂ ಮಾಡ್ಕೊಂಡಿರ್ತೀರಿ ಎಲ್ಲನೂ ಆದಮೇಲೆ ನೀವು ಕೆಲವ್ರು ಏನು ಅಂತ ಅಂದರೆ ಅವತ್ತಿನ ದಿವಸ ಪೂಜೆ ಎಲ್ಲ ಮಾಡ್ಕೊಂಡು ಬೀಗ ಹಾಕೊಂಡು ಹೊರಟು ಬಿಡ್ತಾರೆ ಅಂದರೆ ಹಳೆ ಮನೇಲಿ ಎಲ್ಲ ಥಿಂಗ್ಸ್ ಎಲ್ಲ ಇರುತ್ತಲ್ಲ ಎಲ್ಲ ತೆಗೆದುಕೊಂಡು ಬರೋದು ತುಂಬ ಕೆಲಸ ಇರುತ್ತಲ್ಲ ಹಾಗಾಗಿ ಹಂಗೆ ಹೋಗ್ಬಿಡ್ತಾರೆ ಆ ತ ಆ ತಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ನೀವು ಪೂಜೆ ಮಾಡಿದ ದಿವಸ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅದೇ ಮನೇಲಿ ಇರಬೇಕು ಅವತ್ತು ರಾತ್ರಿ ಅಲ್ಲೇ ಉಳ್ಕೋಬೇಕು ಆಮೇಲೆ ರಾತ್ರಿನು ಅಷ್ಟೇ ನೀವು ಬೆಳಗ್ಗೆ ಹಚ್ಚಿರೋ ದೀಪನ ಇಡೀ ದಿವಸ ಹಾಗೆನೇ ಉರಿತಾರನ ರೀತಿಯಲ್ಲೇ ನೋಡ್ಕೊಳ್ಳಿ ಆದಷ್ಟು ಸ್ವಲ್ಪ ದೊಡ್ಡ ದೀಪ ಹಚ್ಚಿಟ್ರೆ ತುಂಬಾ ಒಳ್ಳೇದು ಆ ರೀತಿಯಾಗಿ ನೋಡ್ಕೊಳ್ಳಿ ದೀಪ ಹಾರದೇ ಇರೋ ರೀತಿಯಲ್ಲಿ ಇದ್ರೆ ತುಂಬಾ ಒಳ್ಳೆಯದು ಹಾಗೆ ಒಲೆ ಪೂಜೆ ಮಾಡಬೇಕಾದ್ರೂ ಕೂಡ ನೀವು ಒಂದು ತಾಂಬೂಲ ಅಂತ ಹೇಳಬೇಕು ಎಲೆ ಅಡಿಕೆ ಬಾಳೆಹಣ್ಣು ಒಂದು ಸಿಹಿ ಮಾ ಬಂದಿದ್ರೆ ನೀವು ಅಂಗಡಿಯಿಂದ ಅದನ್ನ ಒಂದು ಸಿಹಿಯನ್ನು ಸಹ ಇಟ್ಟು ನೀವು ಅವತ್ತಿನ ದಿವಸ ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಇಷ್ಟು ಸಿದ್ಧತೆಗಳು ನೀವು ಮೊದಲು ಏನು ಮಾಡಬೇಕು ಅಂತಂದರೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಇಡ್ತೀರಿ ಹಾಗೆ ನಮ್ಮ ತಾಂಬೂಲವನ್ನು ಇಟ್ಟು ಮೊದಲು ಊದ್ಬತ್ತಿಯನ್ನು ಬೆಳಗ್ಗೆ ನೀವು ನಮಸ್ಕಾರ ಮಾಡಿಕೊಂಡು ದೇವ್ರ ಮನೇಲಿ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ಒಲೆಯನ್ನು ಮುಟ್ಟು ಕೂಡ ನಮಸ್ಕಾರ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಯಾವುದೇ ರೀತಿ ಅನಾಹುತಗಳಾಗೋದು ಬೇಡ ನಮ್ಮ ಮನೆಗೆ ಎಲ್ಲ ರೀತಿಯಲ್ಲೂ ಸುಖ ಸಮೃದ್ಧಿ ಹೆಚ್ಚಾಗಲಿ ಅಂತೇಳಿ ನೀವು ದೇವ್ರ ಹತ್ರ ನಿಮ್ಮ ಮನೆ ದೇವ್ರ ಹತ್ರ ಕೇಳಿಕೊಂಡು ಅದರ ನಂತರ ನೀವು ಹಾಲನ್ನು ಕಾಯಿಸೋದಕ್ಕೆ ಇಡಬೇಕಾಗುತ್ತೆ ನೋಡಿ ಹಾಲನ್ನು ಕಾಯಿಸಬೇಕಾದ್ರೆ ಏನೆಲ್ಲ ವಸ್ತುಗಳನ್ನ ಸಿದ್ಧತೆ ಮಾಡ್ಕೋಬೇಕಂದ್ರೆ ಸಕ್ಕರೆ ತೊಗೋಬೇಕು ಹಾಗೆಯೇ ಸ್ವಲ್ಪ ಕೇಸರಿ ದಳಗಳನ್ನ ತೆಗಿಬೇಕು ಇದು ಆಪ್ಷನಲ್ಲು ಕೇಸರಿ ದಳಗಳು ಸಕ್ಕರೆ ತೆಗೆದುಕೊಂಡ್ರೆ ಸಾಕು ನೋಡಿ ಈಗ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲು ಕಾಯಬೇಕಾದ್ರೆ ನೀವು ಸಕ್ಕರೆನಲ್ಲಿ ಹಾಕೋದಕ್ಕೆ ಹೋಗಬಾರ್ದು ಹಾಲು ಉಕ್ಕಿ ಬರ್ತಾ ಇರೋವಂಥ ಸಮಯದಲ್ಲಿ ನೀವು ಸಕ್ಕರೆನ ಹಾಕಬೇಕಾಗತ್ತೆ ಅದನ್ನು ಕೂಡ ನಿಮಗೆ ಈಗ ತೋರಿಸ್ತಾ ಹೋಗ್ತೇನೆ ನೋಡಿ ಈಗ ಹಾಲು ಕೂಡ ಉಕ್ಕಿ ಬರ್ತಾ ಇದೆ ನೀವು ಒಲೆಯದು ಉರಿ ಏನಿರುತ್ತೋ ಅದನ್ನು ಕೂಡ ಜೋರಾಗೆ ಇಟ್ಟಿರಬೇಕು ಮತ್ತು ನಿಧಾನ ಮಾಡಬೇಡಿ ಎಷ್ಟು ಬೇಗ ಉಕ್ಕಿ ಹೊರಗೆ ಬರುತ್ತೋ ನಿಮ್ಮ ಮನೆ ಕೂಡ ಸುಖ ಸಮೃದ್ಧಿ ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತದೆ ಆಮೇಲೆ ಹಾಲು ಉಕ್ಕಿತು ಅಂತ ಹೇಳಿ ನೀವು ಗ್ಯಾಸ್ ಆಫ್ ಮಾಡೋದಕ್ಕೆ ಹೋಗಬೇಡಿ ತುಂಬಾ ಉಕ್ಕಿ ಕೆಳಗೆ ಇಳಿದು ಬರಬೇಕು ಆ ರೀತಿಯಾಗಿ ಬರಬೇಕು ನೋಡಿ ಕಾಣಿಸ್ತಾ ಇರ್ಬೋದು ಈಗ ಈ ಮೇಲೆ ಬರ್ತಾ ಇದೆ ಈ ರೀತಿ ಇದ್ದಾಗ ಇನ್ನೇನು ನೀವು ಹಾಲು ಅನ್ನೋ ಸಂದರ್ಭದಲ್ಲಿ ನೀವು ಎಷ್ಟು ಒಂದು ಎರಡು ಸ್ಪೂನಷ್ಟು ಸಕ್ಕರೆ ಮತ್ತು ಕೇಸರಿ ದಳವನ್ನು ಹಾಕಿದ್ರೆ ಒಳ್ಳೆಯದು ನೋಡಿ ಎಷ್ಟು ಜೋರಿಗೆ ಉಕ್ಕಿ ಬರ್ತಾ ಇದೆ ಅಂತೇಳಿ ಈಗ ನೀವು ಗ್ಯಾಸ್ ಅಂದರೆ ಒಲೆಯನ್ನು ನೀವು ಆಫ್ ಮಾಡಬೇಕಾಗುತ್ತೆ ಅದರ ನಂತರ ನೀವು ಉಕ್ಕಿ ಹೊರಗೆ ಬಂದ ಮೇಲೆ ನೀವು ಸಕ್ಕರೆ ಮತ್ತು ಕೇಸರಿ ದಳಗಳನ್ನು ಏನು ಹಾಕಬೇಕು ಅಂದ್ಕೊಂಡಿರ್ತಾರೆ ಅದನ್ನು ಹಾಕಬೇಕು ಇದಿಷ್ಟು ನೀವು ಒಂದು ಒಲೆ ಪೂಜೆ ಮಾಡಬೇಕಾದ್ರೆ ಪಾಲಿಸಬೇಕಾಗಿರುವಂಥದ್ದು ಇದರ ನಂತರ ನೀವು ಅದರಲ್ಲಿ ಒಂದು ಲೋಟದಷ್ಟು ಹಾಲು ತೆಗೆದುಕೊಂಡು ನೀವು ನಿಮಗೆ ಒಂದು ಪಕ್ಷ ಸಿಹಿ ಮಾಡೋದಕ್ಕೆ ಆಗದೆ ಹೋದಾಗ ಆ ಒಂದು ಸಮಯದಲ್ಲಿ ಅದೇ ಲೋಟದಲ್ಲಿರುವಂಥ ಹಾಲನ್ನೇ ತೆಗೆದುಕೊಂಡೋಗಿ ನೀವು ದೇವರ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಇಲ್ಲ ಸಿಹಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಆಗದೇ ಇದ್ದಾಗ ಒಂದು ಪಕ್ಷ ಒಂದು ಲೋಟ ಹಾಲನ್ನು ಅಂದರೆ ಇಡಬೇಕಾಗುತ್ತೆ ಅದರ ನಂತರ ನಿಮ್ಮ ನೈಬರ್ಸ್ ಅಥವಾ ನಿಮ್ಮ ಸಂಬಂಧಿಕರನ್ನು ಕರೆದ ಮೇಲೆ ಅವರಿಗೂ ಕೂಡ ಅದೇ ಹಾಲಿಗೆ ನೀವು ಒಂದು ಸ್ವಲ್ಪ ಸಕ್ಕರೆ ಮತ್ತೆ ಬಾದಾಮಿ ಪೌಡರ್ ಅಥವಾ ಕಾಫಿ ಟೀ ಏನ್ ಬೇಕಾದ್ರೂ ಮಾಡಬಹುದು ಅವ್ರಿಗೂ ಕೂಡ ನೀವು ಅವತ್ತಿನ ದಿವಸ ನೀವು ಅವರಿಗೆ ಕೊಟ್ಟು ಅದರ ನಂತರ ನೀವು ಅವರಿಗೆ ತಾಂಬೂಲವನ್ನು ಕೊಡಬೇಕಾಗುತ್ತೆ ನೋಡಿ ಹಾಲೆಲ್ಲ ಉಕ್ಕಿದ್ಮೇಲೆ ನಾವು ಎಲ್ಲಾನ ಆದಮೇಲೆ ಲಾಸ್ಟ್ ಗೆ ನಾವು ಕೊನೆಯಲ್ಲಿ ಕಾಯಿಯನ್ನು ಒಡೆದು ನಾವು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಅದಾದ ನಂತರ ಒಲೆಯನ್ನು ತಕ್ಷಣ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹಾಗೆ ಬಿಡಿ ಅದರ ನಂತರ ಒಲೆಯನ್ನೆಲ್ಲ ನೀವು ಶುದ್ಧಿ ಮಾಡಿಕೊಂಡು ಅದರ ನಂತರ ನೀವು ಅಡಿಕೆ ಮಾಡೋದು ಸಿಹಿಯನ್ನು ಮಾಡ್ಕೊಳ್ಳೋದು ಅವೆಲ್ಲವನ್ನು ಕೂಡ ನೀವು ಮಾಡ್ಕೋಬಹುದು ಅವತ್ತಿನ ದಿವಸವೇ ನೀವು ಅಡಿಗೆನೂ ಪ್ರಾರಂಭ ಮಾಡಿ ಹಾಗೇನೇ ನಿಮ್ಗೆ ಈಗಾಗಲೇ ಹೇಳಿದಾಗೆ ಮುಖ್ಯದ್ವಾರದ ಬಾಗ್ಲನ್ನು ನೀವು ಕ್ಲೋಸ್ ಮಾಡೋದಕ್ಕೆ ಹೋಗ್ಬೇಡಿ ಅಂದರೆ ಮನೆಯಲ್ಲಿದ್ದಾಗ ಕ್ಲೋಸ್ ಮಾಡ್ಕೊಳ್ಳಿ ಹೊರಗೆಲ್ಲೂ ಹೋಗೋದಕ್ಕೆ ಹೋಗ್ಬೇಡಿ ಆದಷ್ಟು ಮನೇಲೇ ಇರಬೇಕಾಗತ್ತೆ ಅವತ್ತಿನ ದಿವಸ ಇದಿಷ್ಟು ನೀವು ಹೊಸ ಮನೆಗೆ ಹೋಗ ಹೋದಾಗ ನೀವೇ ನಿಮ್ಮ ಮನೆಯಲ್ಲಿ ಅರ್ಚಕರ ಸಹಾಯವಿಲ್ಲದೇ ನೀವು ಪೂಜೆ ಮಾಡಬೇಕಾಗಿರೋ ನಿಯಮಗಳು ಇಷ್ಟು ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ನಾನು ನಮ್ಮ ಮನೆಯಲ್ಲಿ ನಡ್ಕೊಂಡು ಪದ್ಧತಿನ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಗೊಂದಲ ಇತ್ತು ಆದರೆ ಏನಾದರೂ ನಿಮಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನನಗೆ ಮೆಸೇಜ್ ಮಾಡಿ ಹಾಗೆಯೇ ನಿಮಗೆ ಮತ್ತೊಂದು ವಿಷಯ ಹೇಳಬೇಕು ನೀವೇನಾದರೂ ಪರ್ಸನಲಾಗಿ ಕೇಳಬೇಕು ಅಥವಾ ನನಗೆ ಯೂಟ್ಯೂಬ್ನಲ್ಲಿ ನೀವು ಮೆಸೇಜ್ ಮಾಡಿದಾಗ ನನಗೆ ಕೆಲವೊಂದಕ್ಕೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಆದಷ್ಟು ನೀವು ಇನ್ನು ಮುಂದೆ ಮೇಲ್ ಮಾಡಿದ್ರೆ ನನಗೆ ತುಂಬ ಒಳ್ಳೆಯದಾಗುತ್ತೆ ಮೇಲ್ ಮಾಡಿದ್ರೆ ನಾನು ನಿಮಗೆ ತಕ್ಷಣ ರಿಪ್ಲೈ ಮಾಡ್ತೇನೆ ಹಾಗೆಯೇ ಇವತ್ತಿನ ವೀಡಿಯೋ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ತುಂಬ ಜನ ಹೊಸ ಮನೆಗೆ ಹೋಗುವಂಥ ತಯಾರಿಯಲ್ಲಿರ್ತಾರೆ ಎಷ್ಟೋ ಪದ್ಧತಿಗಳು ಗೊತ್ತೇ ಇರೋದಿಲ್ಲ ಹಾಗಾಗಿ ಆದಷ್ಟು ಶೇರ್ ಮಾಡಿ ಹಾಗೆನೇ ನಿಮಗೂ ಕೂಡ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು